ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಂಜಿತಾ. ನಾನು ಇವತ್ತು ಪ್ರೆಗ್ನೆನ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಸೊ ಯಾವಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಎಂಬುದ್ರ ಬಗ್ಗೆ ಈ ವಿಡಿಯೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋರು ಈ ಓವ್ಯುಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಈ ಓವ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೇಬೇಕು. ಸೊ ಎಲ್ಲ ಮಹಿಳೆಯರಿಗೆ ಪ್ರತಿ ತಿಂಗಳು ಪೀರಿಯಡ್ ಸೈಕಲ್ ಇದ್ದೇ ಇರುತ್ತೆ. ಸೊ ಕೆಲವರಿಗೆ ಇರ್ರೆಗ್ಯುಲರ್ ಆಗಿರ್ಬೋದು, ಕೆಲವರಿಗೆ ರೆಗ್ಯುಲರ್ ಆಗಿರ್ಬೋದು. ಸೊ ಇರ್ರೆಗ್ಯುಲರ್ ಪೀರಿಯಡ್ಸು ಯಾವಾಗ ಸ್ಟಾರ್ಟ್ ಆಗಿದ್ರೆ ಅಂದರೆ ಸಮ್ ಪ್ರಾಬ್ಲಮ್ಸ್ ಇರೋರಿಗೆ, ಪಿ ಸಿ ಒ ಡಿ ಪ್ರಾಬ್ಲಮ್ಸ್ ಇರೋರಿಗೆ, ಪಿ ಸಿ ಒ ಎಸ್ ಪ್ರಾಬ್ಲಮ್ಸ್ ಇರೋರಿಗೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋರಿಗೆ ಈ ಪೀರಿಯಡ್ಸ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ನಾನು ಈ ಮೆಥಡ್ನ ಯಾರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಯಾರಿಗೆ ಮಂತ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಕರೆಕ್ಟ್ ಟೈಮ್ ಆಗ್ತಾರೆ ನೋಡಿ, ಸೊ ಅವರು ಮಾತ್ರ ಈ ರೂಲ್ಸ್ನ, ಈ ಮೆಥಡ್ಸ್ನ ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ಗರ್ಭಾಶಯದಲ್ಲಿ ಸೊ ಎರಡು ಓವರೀಸ್ ಇರುತ್ತೆ, ಲೆಫ್ಟ್ ಓವರೀಸ್ ಮತ್ತು ರೈಟ್ ಓವರೀಸ್ ಅಂತ. ಓವ್ಯುಲೇಷನ್ ಅಂದರೆ ದ ಮಿಡಲ್ ಆಫ್ ನಿಮ್ಮ ಪೀರಿಯಡ್ ಸೈಕಲಲ್ಲಿ, ಪೀರಿಯಡ್ ಸೈಕಲ್ ಮಧ್ಯೆ ನಿಮ್ಮ ಓವರಿಯಿಂದ ಎಗ್ ಮೆಚೂರ್ ಎಗ್ ರಿಲೀಸ್ ಆಗುತ್ತೆ. ಈ ಎಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತಂದರೆ, ಸಪೋಸ್ ನಿಮ್ಮದು 28 ಪೀರಿಯಡ್ ಸೈಕಲ್, 28 ಡೇಸ್ ಪೀರಿಯಡ್ ಸೈಕಲ್ ಇರೋರು ಕರೆಕ್ಟಾಗಿ 12-14 ಡೇಸ್ ಟೈಮಲ್ಲಿ ಎಗ್ ರಿಲೀಸ್ ಆಗುತ್ತೆ. ಈ ಎಗ್ ರಿಲೀಸ್ ಆದಾಗ ನಿಮ್ಮ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಂತರ ಈ ಎಗ್ಗು ಫೆಲೋಪಿಯನ್ ಟ್ಯೂಬಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಯಾವಾಗ ಸ್ಪರ್ಮ್ ಬರುತ್ತಾ ಆ ಸ್ಪರ್ಮು ಈ ಎಗ್ಗೆ ಅಟ್ಯಾಚ್ ಆಗಿಬಿಟ್ಟು ಫೈನಲಾಗಿ ನಿಮ್ಮ ಯೂಟ್ರಸ್ಗೆ ಟ್ರಾವೆಲ್ ಮಾಡಿಕೊಂಡು ಅಲ್ಲಿ ಫೆಟಸ್ನ ಕ್ರಿಯೇಟ್ ಮಾಡುತ್ತೆ. ಇದು ಪ್ರೊಸೀಜರ್ ಆಫ್ ಎಗ್ ಓವ್ಯುಲೇಷನು. ಇನ್ನೊಂದು ಮೇನ್ ವಿಷಯ ತಿಳ್ಕೋಬೇಕು ಅಂತಂದರೆ, ಈ ಎಗ್ಗು 12-24 ಅವರ್ಸು ಮಾತ್ರ ಲೈವ್ ಆಗಿರುತ್ತೆ. ಸೊ ಯಾವುದೇ ಸ್ಪರ್ಮು 12-24 ಅವರ್ಸ್ ಒಳಗಡೆ ಅಟ್ಯಾಚ್ ಆಗದೇ ಇದ್ದರೆ ಆಫ್ಟರ್ 24 ಅವರ್ಸು ಇದೇ ಎಗ್ಗು ಆಟೋಮೆಟಿಕ್ಕಾಗಿ ಸೆಲ್ಫ್ ಡಿಸ್ಟ್ರಾಯ್ ಆಗುತ್ತೆ. ಸೆಲ್ಫ್ ಡಿಸ್ಟ್ರಾಯ್ ಆಗಿ ನೆಕ್ಸ್ಟ್ ಮಂತ್ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗುತ್ತೆ. ಸೊ ಇದು ಓವ್ಯುಲೇಷನ್ ಪ್ರೊಸೆಸ್ಸು. ಯಾರು ಪ್ರೆಗ್ನೆನ್ಸಿ ಟ್ರೈ ಮಾಡೋರು ಕರೆಕ್ಟಾಗಿ 11-16 ಡೇಸ್ಗೆ ನೀವು ಅದರ ಮಿಡ್ಲಲ್ಲಿ ಜೊತೆಗಿದ್ದರೆ ಕರೆಕ್ಟಾಗಿ ಪ್ರೆಗ್ನೆನ್ಸಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಕ್ಕಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.